ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಇದ್ದಾರೆ ಹೊಸ ಜಮಾನದ ಚಂದದ ಬರಹಗಾರರಲ್ಲಿ ಒಬ್ಬರಾಗಿರುವಂತಹ ವಸುದೇಂದ್ರ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ನಿಮ್ಮ ಹೊಸ ಪುಸ್ತಕಗಳು ಬಿಡುಗಡೆ ಆಗ್ತಾ ಇದೆ, ಅದರಲ್ಲಿ ನಿಮ್ದು ಒಂದು ಪುಸ್ತಕ ಇದೆ. ಹೌದು, ವರ್ಣಮಯ ಅಂತ. ಸರ್, ಯಾವ್ದ್ರ ಬಗ್ಗೆ ಪುಸ್ತಕ? ಮೊದಲನ ಹಾಗೆ ಲಲಿತ ಪ್ರಬಂಧಗಳಿಗೆ? ಲಲಿತ ಪ್ರಬಂಧಗಳು, ಆದರೆ ಒಂದು ವಿಶೇಷ ಇದೆ ಇಲ್ಲಿ. ಏನಂತಂದರೆ, ಇದುವರೆಗೆ ಲಲಿತ ಪ್ರಬಂಧಗಳಲ್ಲಿ ಏನಾಗ್ತಿತ್ತಂದರೆ ಸುಮಾರು 3-4 ಪುಟಕ್ಕೆ ಲಲಿತ ಪ್ರಬಂಧ ಮುಗಿದು ಹೋಗ್ತಾ ಇತ್ತು. ಈ ಸಲ ನಾನು ಬರೆದಿರ್ತಕ್ಕಂಥ 2 ಲಲಿತ ಪ್ರಬಂಧಗಳು ಪ್ರತಿಯೊಂದು ಸುಮಾರು 70-80 ಪುಟ ಆಗುವಷ್ಟು ದೊಡ್ಡದು. ಸೊ ಇಬ್ಬರ ಮೇಲೆ ಬರೆದಿದ್ದೀನಿ. ಒಂದು, ನನ್ನ ಡ್ರೈವರ್ ಆಗಿದ್ದಂಥ ಒಬ್ಬ ವ್ಯಕ್ತಿ, ಅವನನ್ನು ಬೇಸಾಗಿಟ್ಕೊಂಡು ನಾನು ಮೇಲೆ ವಿಸ್ತರಿಸಿದ್ದೀನಿ ಅದನ್ನು. ಇನ್ನೊಂದು, ನನ್ನ ಮನೆಗೆ ಅಡುಗೆ ಮಾಡ್ತಾ ಇರೋವಂಥವಳು. ಸೊ ಅವಳು ಸುಮಾರು 8 ವರ್ಷಗಳಿಂದ ಅಡುಗೆ ಮಾಡ್ತಾ ಇದ್ದಾರೆ. ಅವರದ ಒಂದು ನನ್ನ ಒಂದು ಹೇಗಿತ್ತು ಒಡನಾಟ, ಅವ್ರು ಹೇಗೆ ಕೆಲಸ ಮಾಡ್ತಾಯಿದ್ರು ನಮ್ಮ ಮನೆಯಲ್ಲಿ, ಯಾವ ಥರದ್ದೊಂದು ಇದು ಇತ್ತು ಅಂತ, ಅದು ಒಂದು 40-50 ಪುಟದ್ದು. ಸೊ ಓದುಗರಿಗೆ ಹೊಸ ಪ್ರಬಂಧಗಳಿವು. ಸೊ ಹೊಸ ಕ್ರಮವನ್ನು ನಾನು ಸಾಧ್ಯ ಆಗುತ್ತಾ ಅಂತ ಪ್ರಯತ್ನ ಪಟ್ಟಿದ್ದೀನಿ ಇಲ್ಲಿ. ನೀವು ಬರೆಯೋಕೆ ಹೊರಟಿದ್ದೇ ಒಂದು ಹೊಸ ಕಾಲಘಟ್ಟ ಅನ್ಕೊಂತೀನಿ ನಾನು. ಅದರಲ್ಲೂ ಒಂದು ಪುಸ್ತಕ, ಚೇಳು ಪುಸ್ತಕದ ಅರ್ಪಣೆನ ಟ್ರಾಫಿಕ್ ಜಾಮ್ಗೆ ಅರ್ಪಿಸಿದ್ದೀರ, ಯಾಕದು? ಅಂದರೆ ಪ್ರತಿಯೊಬ್ಬ ಲೇಖಕ ಅಥವಾ ಕತೆಗಾರ ಬರಿಬೇಕಾಲಕ್ಕೂ ಅದು ಹೊಸ ಕಾಲಘಟ್ಟನೇ ಅವರವರ ಪಾಲಿಗೆ. ಹಾಗೆ ನನಗೊಂದು ಕಾಲಘಟ್ಟ ಬಂತು. ನನ್ನ ಸಮಸ್ಯೆ ಏನಂದರೆ, ಈ ಬೆಂಗಳೂರಿನಲ್ಲಿ IT ಪ್ರೊಫೆಷ್ನಲ್ನಲ್ಲಿ ನಾನು ಇದ್ದೆ, ನಾನು ಸಾಫ್ಟ್ವೇರ್ ವೃತ್ತಿಯಲ್ಲಿದ್ದರಿಂದ ಬರೆಯೋದಕ್ಕೆ ಸಮಯ ಸಿಗ್ತಾ ಇರಲಿಲ್ಲ. ಬೆಳಿಗ್ಗೆ 8 ಗಂಟೆಗೆ ಹೊರಟೆ ಅಂದರೆ ರಾತ್ರಿ 10 ಗಂಟೆಗೆ ವಾಪಸ್ ಬರ್ತಾ ಇದ್ದೆ. ವೀಕೆಂಡ್ಸಲ್ಲೂ ಕೆಲಸ ಮಾಡ್ತಿದ್ದೆ ನಾನು. ಸೊ ಈಗ ಹೇಗೆ ಇದು ಮಾಡೋದು, ಯಾವಾಗ ಬರೆಯೋದು ಅಂತ ಗೊತ್ತಾಗ್ತಾ ಇದ್ದಾಗ ಆವಾಗ ಒಂದು ಉಪಾಯ ಹೊಳಿತು ನನಗೆ. ಏನು ಮಾಡಿದೆ, ಸೊ ಸೀದಾ ನನ್ನ ಕಾರ್ ಇತ್ತಲ್ಲ, ಹೇಗೆ ಒಬ್ಬ ಡ್ರೈವರನ್ನು ಗುರುತು ಮಾಡಿಕೊಂಡೆ. ನನ್ನ ಡ್ರೈವರ್ ಕಾರ್ ಓಡಿಸಿದ್ರೆ ನಾನು ಪಕ್ಕಕ್ಕೆ ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ನನ್ನ ಕತೆಗಳನ್ನು ಬರೆದಿದ್ದೀನಿ. ಸೊ ಇಲ್ಲಿಂದ 1.5 ತಾಸು ಆಗ್ತಿತ್ತು, ಬರ್ತಾ 1.5 ತಾಸು ಆಗ್ತಿತ್ತು, 3 ತಾಸು ರಸ್ತೆ ಮೇಲೆ ಕೂತ್ಕೊಂಡು ಬರೆದಿರೋದು ಹೆಚ್ಚು ಕಡಿಮೆ ಅಲ್ವಾ. ಸೊ ಅದರಿಂದಾಗಿ ಆ ಪುಸ್ತಕವನ್ನು ಟ್ರಾಫಿಕ್ ಜಾಮ್ಗೆ ಮತ್ತು ನನ್ನ ಡ್ರೈವರ್ಗೂ ಅರ್ಪಿಸಿದ್ದೀನಿ, ಇಬ್ಬರಿಗೂ ಸೇರಿ ಅರ್ಪಿಸಿದ್ದೀನಿ ನಾನು. ಸೊ ಇಷ್ಟೊಂದು IT ಇದ್ರ ಮಧ್ಯೆ ಇವಾಗ IT ಫೀಲ್ಡ್ನ ಬಿಟ್ಟಿದ್ದೀರಾ ನೀವು, ಹೊರಗಡೆ ಬಂದಿದ್ದೀರಾ, ಚಂದದ ಕಡೆ ಗಮನ ಕೊಡ್ತಾ ಇದ್ದೀರಾ, ಇವಾಗ ಹೇಗಿದೆ ನಿಮ್ಮ ಫಿಲ್ಮ್ ನೋಡೋ ಇಂಟ್ರೆಸ್ಟ್ ಹೇಗಿದೆ ಇವಾಗ? ಸಿನಿಮಾ ನೋಡಲೇಬೇಕು ನನಗೆ. ಸೊ ಕೆಲವು ಹವ್ಯಾಸಗಳು ಯಾವತ್ತಿಗೂ ತಪ್ಪಲ್ಲ. ಸಿನಿಮಾ ನೋಡೋದಾಗಲಿ, ಚಾರಣ ಹೋಗೋದಾಗಲಿ, ಸ್ಕ್ವಾಶ್ ಆಡ್ತೀನಿ ನಾನು, ಸ್ಕ್ವಾಶ್ ಆಟ ಆಡೋದಾಗಲಿ ಅಥವಾ ಮಹಾಭಾರತದ ಪ್ಯಾಷನ್ ಆಗಲಿ, ಎಲ್ಲವೂ ನನಗಿದ್ದೇ ಇದೆ. ಸಿನಿಮಾ ನನಗೆ ಇವತ್ತಿಗೂ ಮುಖ್ಯ. ಸೊ ಸಿನಿಮಾಗಳು ಎಷ್ಟು ನೋಡಿದ್ದೀನಿ ನಾನು ಅಂತಂದರೆ, ನಾನು ಕತೆ ಬರೆಯೋದಕ್ಕೆ ಮುಖ್ಯ ಪ್ರೇರಣೆ ಸಿನಿಮಾ ಅನಿಸುತ್ತೆ ನನಗೆ, ಅನಂತರ ಸಾಹಿತ್ಯ ಅನಿಸುತ್ತೆ. ಎಷ್ಟು ಆಶ್ಚರ್ಯ ಅಂದರೆ, ಹೌದು, ಕೆಲವರು ಏನಂತಾರೆ ಗೊತ್ತಾ, ಸಿನಿಮಾಗಳು ಬಂದ ಮೇಲೆ ಕತೆ ಓದೋ ಅಭ್ಯಾಸ ಬಿಟ್ಟೋಯ್ತು ಅಂತ. ನಿಮ್ದು ಸಂಪೂರ್ಣ ವಿರುದ್ಧ. ಇಲ್ಲ, ಹಾಗಲ್ವೇ ಅಲ್ಲ. ಸಿನಿಮಾ ಏನಾಯ್ತು ಅಂದ್ರೆ, ನಾನು ವರ್ಷಗಳು ಇಂಗ್ಲೆಂಡಲ್ಲಿದ್ದೆ. ನಾನು ಇಂಗ್ಲೆಂಡಲ್ಲಿದ್ದಾಗ ಸಾಕಷ್ಟು ಸಿನಿಮಾಗಳು, ದಿನಾ ಸಿನಿಮಾಗಳು ನೋಡ್ತಾ ಇದ್ದೆ ನಾನು. ಹೆಚ್ಚು ಕಡಿಮೆ ದಿನಕ್ಕೊಂದು 2 ಸಿನಿಮಾ ನೋಡಿದ ಹಾಗೆ ಸುಮಾರು 1,000+ ಸಿನಿಮಾಗಳನ್ನು ನೋಡಿದ ತಕ್ಷಣ ನನ್ನ ಅಭಿರುಚಿ ಬೆಳೆಯೋದಕ್ಕೆ ಶುರುವಾಯಿತು. ಕತೆ ಅಂದರೆ ಏನು, ಕತೆ ಹೇಗಿರುತ್ತೆ ಅಂತ. ಸಿನಿಮಾ ಅಂದರೆ, ನಮ್ಮ ಈ ಮಸಾಲ ಸಿನಿಮಾಗಳನ್ನು ಉಳಿಸ್ಕೊಳ್ಬೇಡಿ ದಯವಿಟ್ಟು, ಅದಲ್ಲ. ನಾನು ಅಂತಾರಾಷ್ಟ್ರೀಯ ಶ್ರೇಷ್ಠ ಸಿನಿಮಾಗಳನ್ನು ನೋಡಿ ಸಾಹಿತ್ಯಕ್ಕೆ ಬಂದೆ ಅಂತ ಅನ್ನೋದು ಹೇಳೋದಕ್ಕೆ ಇಷ್ಟಪಡ್ತಾನೆ. ನಿಜವಾಗ್ಲೂ ಇದೊಂದು ಹೊಸ ಅನುಭವ. ಜೊತೆಗೆ ನಿಮ್ಮ ಈಗಿನ ಇದಕ್ಕೆ ಬಂದರೆ, ಸಂಡೂರಿಂದ ಬಂದಿರೋರು ನೀವು. ಹೌದು, ನಿಮ್ಮ ಕೆಂಪು ಗಿಳಿ ಅನ್ನೋ ನಂಗೆ ಯಾವಾಗಲೂ ಅದು ನೆನಪಾಗ್ತಾ ಇರತ್ತೆ. ಸಂಡೂರು, ಭೂಮಾಫಿಯಾ, ಗಣಿ ಅಂದಾಗೆಲ್ಲ ನಂಗೆ ಕೆಂಪು ಗಿಳಿ ನೆನಪಾಗ್ತಾ ಇರತ್ತೆ. ಅಲ್ಲಿ ಗಿಳಿಗಳು ಸಹಿತ ಕೆಂಪು ಇರುತ್ತೆ. ಹೌದು. ಸೊ ಈಗ ಹೋಗಿದ್ದೀರಾ ಆ ಕಡೆ, ಈಗಿನ ಬದಲಾವಣೆಗಳನ್ನು ಗಮನಿಸ್ತಿದ್ದೀರಾ? ಹಾ, ಖಂಡಿತವಾಗ್ಲೂ ಬದಲಾವಣೆಗಳು ಗಮನಿಸದೇ ಇದ್ರೆ ಕೆಂಪು ಗಿಣಿ ಬರ್ತಾ ಇರಲಿಲ್ಲ ಅನ್ಸುತ್ತೆ. ನನ್ನ ಬಾಲ್ಯ ಅತ್ಯಂತ ರಮ್ಯವಾಗಿತ್ತು. ಸಂಡೂರಿನ ಬಾಲ್ಯದ ಕಲ್ಪನೆ, ಅದು ಅತ್ಯಂತ ರಮ್ಯವಾದಂಥ ಪ್ರದೇಶ, ಅತ್ಯಂತ ಸೊಬಗಿನಿಂದ ಕೂಡಿದಂಥ ಒಂದು ಪ್ರದೇಶ ಆಗಿತ್ತು. ಈಗ ನೋಡಿದರೆ ಸಂಕಟ ಆಗುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ನಿಜವಾಗಿ ಅಲ್ಲಿ ನೋಡಿದಾಗಲೇ ನಿಮಗೆ ಅರ್ಥ ಆಗುತ್ತೆ, ನಾನು ಹೇಳಿದರೆ ಅರ್ಥ ಆಗಲ್ಲ ನಿಮಗೆ. ಓಕೆ, ನಿಮ್ಮ ಎಲ್ಲ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರೆ ಥ್ಯಾಂಕ್ ಯು. ನಮಸ್ಕಾರ. ಇದು ಈ ಹೊತ್ತಿನ ವಿಶೇಷ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.